ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ನಿಗಾವಹಿಸಲಾಗಿದ್ದು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಮಾಜಾಳಿ ಅಂತಾರಾಜ್ಯ ಚೆಕ್ಪೋಸ್ಟ್ನಲ್ಲಿ ವಾಹನಗಳ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ ನಾವು ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಈವರೆಗೆ ಯಾವುದೇ ದಾಖಲೆಗಳು ಇಲ್ಲದೆ ಸಾಗಿಸಲು ಯತ್ನಿಸಿದ ಐವತ್ನಾಲ್ಕು ಲಕ್ಷ ರೂಪಾಯಿ ನಗದು ಅರವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಇದರಲ್ಲಿ ಸಮುದ್ರ ಮಾರ್ಗದಲ್ಲಿ ಸಾಗಿಸಲು ಯತ್ನಿಸಿದ ಮದ್ಯವೂ ಸೇರಿದೆ ಎಂದು ಹೇಳಿದರು ಮಾಜಾಳಿಯ ಗಡಿಯನ್ನು ಗೋವಾ ಗಡಿಯನ್ನು ಹೊಂದಿದ್ದು ಇದೇ ಮಾರ್ಗವಾಗಿ ರಾಜ್ಯಕ್ಕೆ ವಾಹನಗಳು ಪ್ರವೇಶಿಸುತ್ತವೆ ಹೀಗಾಗಿ ಎಲ್ಲಾ ಚೆಕ್ಪೋಸ್ಟ್ಗಳಲ್ಲೂ ಭದ್ರತೆಯನ್ನು ಬಿಗಿಗೊಳಿಸಿದ್ದೇವೆ ಎಂದರು ಸಾರ್ವಜನಿಕರು ಯಾವುದೇ ರೀತಿಯ ಅಕ್ರಮಗಳು ಕಂಡು ಬಂದರೆ ಸಿ ವಿಜುಲ್ ಆಪ್ನಲ್ಲಿ ಫೋಟೋ ವಿಡಿಯೋ ಅಥವಾ ವಾಯ್ಸ್ ಮೆಸೇಜ್ ಮೂಲಕವೂ ತಿಳಿಸಬಹುದು ನೇರವಾಗಿ ಅಥವಾ ಗೌಪ್ಯವಾಗಿಯೂ ಮಾಹಿತಿ ನೀಡಬಹುದು ಎಂದು ಹೇಳಿದರು ನಮ್ಮ ಅದನ್ನು ಫೋಟೋ ಮೂಲಕ ಕಳಿಸಬಹುದು ವಿಡಿಯೋ ಮೂಲಕ ಕಳಿಸಬಹುದು ಇಲ್ಲ ವಾಯ್ಸ್ ರೆಕಾರ್ಡಿಂಗ್ ಮೂಲಕ ಕಳಿಸಬಹುದು ಈ ವಿಷಯಗಳನ್ನು ತಾವು ನೇರವಾಗಿ ಹೇಳಬಹುದು ಅಥವಾ ಗೌಪ್ಯವಾಗಿ ಕೂಡ ಹೇಳೋದಕ್ಕೆ ಅವಕಾಶ ಇದೆ